ಲಕ್ಷ್ಮೇಶ್ವರ ನಗರದಲ್ಲಿ ಇಂದು ಶಿರಹಟ್ಟಿ ಮತಕ್ಷೇತ್ರದ ಅಭ್ಯರ್ಥಿ ಬದಲಿಸಿ ಬಂಡಾಯ ಸಭೆ. ವಿದ್ಯಾವಂತರಿಗೆ ಟಿಕೆಟ್ ಕೊಡಿ ಎಂದು ಒತ್ತಾಯ. ಭಾರಿ ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರು ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಹೊಸಬರಿಗೆ ಅವಕಾಶ ಮಾಡಿ ಎಂದು ಒತ್ತಾಯ. ಇಲ್ಲದಿದ್ದಲ್ಲಿ ಪಕ್ಷೇತರ ಅಭ್ಯರ್ಥಿಯನ್ನು ನಿಲ್ಲಿಸುವುದು ಖಚಿತ ಎಂದು ಎಚ್ಚರಿಕೆ ನೀಡಿದ ಮುಖಂಡರು. ಈ ಸಂದರ್ಭದಲ್ಲಿ ಗಂಗಣ್ಣ ಮಾಂತಶೆಟ್ಟರ್, ಬಾಬೋಜಿ ಕಪ್ಪತ್ನವರ್, ಈರಣ್ಣ ಹುಳ್ಳಳ್ಳಿ, ತಿಮ್ಮಾರೆಡ್ಡಿ ಅಳವಂಡಿ, ಎಂಆರ್ ಪಾಟೀಲ್, ಬಿಡಿ ಪಲ್ಲೆ, ಚನ್ನವೀರಗೌಡ ಪಾಟೀಲ್, ಶಂಕರ್ ಬಾವೆ, ಮುಂಡುರ್ಗಿ ನಗರದ ನಗರಸಭೆ ಬಿಜೆಪಿ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಹಳ್ಳಿ ಗ್ರಾಮದಲ್ಲಿ ಹೋಗಿ ನಿಮ್ಮೆಲ್ಲರೂ ಕೈ ಮುಗಿ ಕೇಳಿಕೊಂಡ್ರು ಕೂಡ ನೀವೆಲ್ಲರೂ ಇಲ್ರಿ, ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ತೇವೆ ಅಂತೇಳಿ ನಾವು ನೀವೆಲ್ಲರೂ ಓಟ್ ಹಾಕಿದ್ರಿ. ಅದಕ್ಕೆ 30,000 ಆಗೈತಿ, ಅವ್ನು ನೋಡಿ 30,000 ಆಗಿಲ್ಲ ಅಂತ ಗಮನಕ್ಕಿಲ್ಲ. ನಮಗೆ ಅವ್ರು ಹೇಳುವಂತ ವಿಚಾರ ಇವತ್ತು ಬಿಟ್ಟು ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಪುಣ್ಯಾತ್ಮರು ನಾವೆಲ್ಲರೂ ಕೂಡಿ ಇವತ್ತು ಒಂದು ವಿಚಾರವನ್ನ ಮಾಡ್ತಕ್ಕಂತಾಗ ನಾವು ಹಿರಿಯರಿಗೆ ಹೇಳಿದ್ವಿ, ನೋಡ್ರಿ ನಮ್ಮ ತಾಲೂಕು ಹಿಂದುಳಿದ ಪ್ರದೇಶ, ನಮಗೆ ಹಿಂದುಳಿದ ಪ್ರದೇಶಕ್ಕೆ ಒಳ್ಳೆಯ ಅಭ್ಯರ್ಥಿಯನ್ನ ಕೊಡ್ರಿ, ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತೀವಿ, ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ವಿ. ಆದ್ರೆ ಇಲ್ಲಿದ್ದಂತ ಆಮೇಲೆ ಅಧಿವೇಶನಕ್ಕೆ ಹೋಗ್ತಾರ, ಅಧಿವೇಶನದೊಳಗೆ ಒಂದ್ ದಿವಸ ನೀವು ಮಕ ನೋಡಿ ಅಂತ ಹೇಳ್ಬಿಟ್ರಿ, ನೀವು ಹೇಳ ಕೇಳ್ಬಿಡ್ತೀವಿ. ಒಂದ್ ದಿವಸ ಅವ್ರ ಅಧಿವೇಶನದಾಗ ಮಕ ನೋಡಿಲ್ಲ, ಒಂದ್ ದಿವಸ ಅವ್ರ ಕ್ವಶನ್ ಇಲ್ಲ. ಯಾಕೆ ಇದನ್ನ ನಾವು ಇದನ್ನ ಮಾಡ್ಬೇಕು? ನಾವು ತಾಲೂಕು ನಾವು ಏನಪ್ಪ ಅಷ್ಟೊಂದು ಹೀನಾಯ ತಾಲೂಕು ಆಗಿತ್ತು ನಮ್ ಶಿರಹಟ್ಟಿ ತಾಲೂಕು ಅಂತಂದ್ರ ನಮ್ಮನ್ನ ಮಾತಾಡ್ಸಲ್ರಿ. ಎಲ್ಲಿ ಹೋದ್ರ ಬೆಂಗಳೂರು ಹೋದ್ರೆ ನಾವು ಶಿರಹಟ್ಟಿ ಇರೋದ್ರ ನಮ್ ಹಿಂದೆ ಕಳ್ಸ್ತಾರ, ಎಲ್ಲಿ ನಮ್ಮನ್ನ ಮಾತಾಡ್ಸಾರ ಇಲ್ಲ. ನೋಡ್ರಿ ನೀವೆಲ್ಲರೂ ಬಂದ್ರಿ, ನೀವೆಲ್ಲರೂ ಕೈ ಮುಗಿದು ಕೇಳಿದ್ರಿ, ನೀವು ಹೇಳದಂತ ಅಭ್ಯರ್ಥಿಗೆ ನಾವು ಮತ ಹಾಕಿವಿ, 30,000 ಲೀಡ್ ಕೊಟ್ಟಿವಿ. 30,000 ಲೀಡ್ ಕೊಟ್ಟರು ನಮ್ಮ ತಾಲೂಕು ಅಭಿವೃದ್ಧಿ ಆಗೋದು. ಬರೀ ಹಳ್ಳಿಯಾಗ ಹೋದ್ರೆ ಒಂದು ರೋಡ್ ಸರಿ ಇಲ್ಲ, ಒಂದು ಮಣಿ ಇಲ್ಲ. ಇವತ್ತಿನ ಕಾರ್ಯಕ್ರಮದ ಒಂದರೊಂದು ಉದಾಹರಣೆ, ನಾವು ಒಬ್ಬ ಮಾಜಿ ಅಧ್ಯಕ್ಷ, ಉಪ ಪುರಸಭೆ ಅಧ್ಯಕ್ಷ, ನಾನು ಅಧ್ಯಕ್ಷ ಇದ್ದಾಗ ಅಧ್ಯಕ್ಷ, ನಾನು ಬಿಜೆಪಿ ಪಕ್ಷದಿಂದ ಅಧ್ಯಕ್ಷ ಇದ್ದೀನಿ. ಎಂಎಲ್ಎ ರಾಮಣ್ಣ ನನ್ನ ಒಂದು ಯೂಸ್ ಮಾಡಲ್ಲ, ಕಾಂಗ್ರೆಸ್ ಎಂಎಲ್ಎ ಬಂದು ನನ್ನ ಸನ್ಮಾನ ಮಾಡೋದ, ಕಾಂಗ್ರೆಸ್ ಎಂಎಲ್ಎ ನಮ್ಮ ಮನೆ ಬಂದು ಸನ್ಮಾನ ಮಾಡೋದ ಅಂತ ನಮ್ಮ ದೂರ ಅಂತ ಎಂಎಲ್ಎ ನಮ್ಮ ಸೇರಿದ ತಾಲೂಕಿನ 30,000 ಲೀಡ್ ಬಂದು ನಾನು ಯಾರು ನೋಡಿದ ಮೋದಿ ನೋಡಿ ಓಡಕ್ಕಿಲ್ಲ, ಯಾರು ರಾಮಣ್ಣ ನೋಡಿ ಓಡಕ್ಕಿಲ್ಲ, ಮೋದಿ ನೋಡಿ ಓಡಕ್ಕಿಲ್ಲ. ಅದೇ ಇವತ್ತು ಕಾರ್ಯಕ್ರಮ ಬದಲಾವಣೆ ಆಗಲಿ. 30,000 ಈ ನಮ್ಮ ತಾಲೂಕು ಶಿರಟ್ಟಿ ಮುಂಡ್ರಿಗಿ ಲಕ್ಷ್ಮೇಶ್ವರ ಅನಾಥ ಆಗಿ ಬೆಳೆದವು ಅನಾಥ. ಈ ತಾಲೂಕು ಬಾಜು ತಾಲೂಕು ಎಲ್ಲರೂ ಶಿಶಿ ಪಟ್ಟ ರೂಪಾಯಿ ತೋಡ್ರ ಬಂಡಿ ರೂಪಾಯಿ ತೋಡ್ರ ನಮ್ಮ ಎಂಎಲ್ಎ ನಮ್ಮ ಬರದಂತ ಅನುದಾನ ಆ ತಾಲೂಕಿಗೆ ಹೋಗೈತಿ 35,000. ಇದೇ ರೀತಿ ಎಂಎಲ್ಎ ಇದೇ ರೀತಿ ಆದ್ರಂದ್ರ ಲಕ್ಷ್ಮೇಶ್ವರ ಶಿರಟ್ಟಿ ಮುಂಡ್ರಿಗಿ ಅನಾಥ ಮಕ್ಕಳಾಗಿ ಬೈತ ನಾವು. ದಯಮಾಡಿ ಎಲ್ಲ ನಿಮ್ಗೆ ಕೈಯಾಗೈತಿ, ನೀವೇ ಚೇಂಜ್ ಮಾಡೋ, ನೀವೇ ಚೇಂಜ್ ಮಾಡಬೇಕ ದಯಮಾಡಿ ಎಲ್ಲರೂ. ಈ ಚೇಂಜ್ ಅಂತ ಹೇಳ್ಬೇಕು, ಮೂರು ತಾಲೂಕುಗಳು ಅನಾಥವಾಗಿ ಬಂದ ಎತ್ತ ಕಾಣ್ತಾ ಇದ್ದೇವೆ. ನಮ್ಮ ತಾಲೂಕಿಗೆ ಬರ್ತಕ್ಕಂತ ಅನುದಾನವನ್ನ ಬೇರೆ ಕ್ಷೇತ್ರದ ಎಂಎಲ್ಎ ಗಳು ಕಪ್ಪಿಸ್ತಾ ಇದ್ದಾರೆ, ಅಲ್ಲಿಂದಲ್ಲೇ ಬೆಂಗಳೂರಿಂದ. ನಮ್ಮ ತಾಲೂಕಿಗೆ ಎಷ್ಟು 1,000 ಕೋಟಿ ಬರ್ತದೆ ಅಂತ ಹೇಳಿ ಶಾಸಕರು ಬರ್ತಿಲ್ಲ, ಅಂತ ಶಾಸಕರನ್ನ ಬದಲಾವಣೆ ಮಾಡಿ ಅಂತ ಹೇಳಿ ಮಾತಾಡಿದಂತ ಪುರಸಭೆ ಮಾಜಿ ಅಧ್ಯಕ್ಷರಂತ ಎಂಆರ್ ಪಾಟೀಲ್ ಅಂತ ಅವರು